ಪಕ್ಷವನ್ನ ಬಿಟ್ಟು ಹೋದವರಿಗೆ ಪಾಠ ಕಲಿಸುವ ಪಾಠವನ್ನ ಕಲಿಸೋದಕ್ಕೆ ಜೆಡಿಎಸ್ ಮುಂದಾಗ್ತಾ ಇದೆ. ಚಿಕ್ಕಮಗಳೂರಿನ ಕಡೂರಿನಲ್ಲೂ ವೈಎಸ್ವಿ ದತ್ತ ಮಣಿಸಲು ಪ್ಲಾನ್ ಅನ್ನು ಮಾಡಲಾಗಿದೆ. ಸಮರ್ಥ ಅಭ್ಯರ್ಥಿಯ ಹುಡುಕಾಟದಲ್ಲಿ ದಳಪತಿಗಳಿದ್ದಾರೆ. ನಮ್ಮಿಂದ ಲಾಭ ಪಡೆದು ಮೋಸ ಮಾಡಿ ಹೋದ್ರು ಎಂಬುದೇ ಜೆಡಿಎಸ್ ಅಸ್ತ್ರ. ಈಗ ಪಕ್ಷ ಬಿಟ್ಟು ಹೋದವರಿಗೆ ಪಾಠ ಕಲಿಸೋದಕ್ಕೆ ಜೆಡಿಎಸ್ ಮುಂದಾಗಿದೆ. ಅದೇ ಅಸ್ತ್ರ ಬಳಸಿಕೊಂಡು ವೈಎಸ್ವಿ ದತ್ತ ಮೇಲೆ ಮೂಗಿ ಬಿದ್ದಿದ್ದಾರೆ ದಳಪತಿಗಳು. ಜೆಡಿಎಸ್ ತರದು ವೈಎಸ್ವಿ ದತ್ತಾರನ್ನ ಟಾರ್ಗೆಟ್ ಮಾಡಿದ ಜೆಡಿಎಸ್ ದೇವೇಗೌಡರ ಮಾನಸ ಪುತ್ರ ಅಂತ ಹೇಳಲಾಗ್ತಾ ಇತ್ತು. ಚೋರಿ ಹಾಕ್ಬಿಟ್ರು ಅಂತ ಟ್ವೀಟ್ ಮಾಡಲಾಗಿದೆ. ವ್ಯಾಪಾರ ಲಾಭದ ದಾರಿಗಾಗಿ ಕಾಂಗ್ರೆಸ್ ಸೇರ್ತಿರೋ ದತ್ತ ಅಂತ ಕಿಡಿಕಾರ್ತಿದ್ದಾರೆ ದಳಪತಿಗಳು. ದೇವೇಗೌಡರ ಮಾನಸ ಪುತ್ರ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂತ ಹೇಳಿ ಚೂರಿ ಇರಿದ್ರು ಅಂತ ಈಗ ಟ್ವೀಟ್ ಮಾಡಿರುವಂತದ್ದು ವೈಎಸ್ವಿ ದತ್ತ ಅವರ ಮೇಲೆ. ಜೆಡಿಎಸ್ ನವರು ಜೆಡಿಎಸ್ ನ ತೊರೆದ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರು, ವ್ಯಾಪಾರ ಜೊತೆಗೆ ಲಾಭದ ದಾರಿಗಾಗಿ ಕಾಂಗ್ರೆಸ್ ಹೋದ್ರು ಅಂತ ಈಗ ಆರೋಪ ಮಾಡ್ತಿರುವಂತದ್ದು ಜೆಡಿಎಸ್. ಈಗ ವೈಎಸ್ವಿ ದತ್ತ ಅವರ ವಿರುದ್ಧವಾಗಿ ಕಿಡಿಕಾರ್ತಾ ಇದೆ. ರಾಜ್ಯದ ಅಗ್ರಮಾನ್ಯ ನಾಯಕರು ಮಾಜಿ ಪ್ರಧಾನಿ ಆಗಿರುವಂತಹ ಎಚ್ ಡಿ ದೇವೇಗೌಡರ ಮಾನಸ ಪುತ್ರ ಎಂದೇ ಖ್ಯಾತಿಯಾಗಿರುವ ಶ್ರೀ ವೈಎಸ್ವಿ ದತ್ತ ಅವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ತಿದ್ದಾರೆ. ಕೈ ಹಿಡಿಯಲು ಅವರು ದಿನವನ್ನ ನಿಗದಿ ಮಾಡಿಕೊಂಡಿದ್ದಾರೆ ಎನ್ನುವುದು ಸದ್ಯದ ಸುದ್ದಿ. ವ್ಯಾಪಾರ ಮತ್ತು ಲಾಭದ ದಾರಿಗಾಗಿ ಕಾಂಗ್ರೆಸ್ ಸೇರ್ತಿದ್ದಾರೆ ಜೆಡಿಎಸ್ ಬಿಟ್ಟು. ಈ ಒಂದು ಅಸ್ತ್ರವನ್ನ ಇಟ್ಕೊಂಡು ವೈಎಸ್ವಿ ದತ್ತ ಅವರನ್ನ ಮಣಿಸೋದಿಕ್ಕೆ ಜೆಡಿಎಸ್ ಪ್ಲಾನ್ ಅನ್ನ ಮಾಡಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ. ರೂಪೇಶ್, ನಾವು ನೋಡ್ತಿದ್ದೀವಿ ಈಗ ವೈಎಸ್ವಿ ದತ್ತ ಅವರನ್ನ ಹೇಗಾದ್ರೂ ಮಾಡಿ ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅನ್ನೋ ಸುದ್ದಿ, ಹೀಗಾಗಿ ಅವರೇನಾದ್ರೂ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ರೆ ಹೇಗಾದ್ರೂ ಸೋಲಿಸ್ಬೇಕು, ಅದಕ್ಕೆ ಈ ಒಂದು ಅಸ್ತ್ರವನ್ನ ಇಟ್ಕೊಂಡು, ಅಂದ್ರೆ ವ್ಯಾಪಾರ ಲಾಭ ಮಾಡಬೇಕು ಅಂತ ಕಾಂಗ್ರೆಸ್ಗೆ ಹೋಗಿ ಸೇರ್ಕೋತಿದ್ದಾರೆ ಅನ್ನೋ ಅಸ್ತ್ರ ಇಟ್ಕೊಂಡು ಜೆಡಿಎಸ್ ಅಲ್ಲಿ ಗೆಲ್ಲಬೇಕು ಅಂತ ಹೊರಟಿರುವಂತದ್ದೇನೆಲ್ಲ ಅಪ್ಡೇಟ್ ಸಿಗತ್ತೆ ಈ ಸ್ಟೋರಿಗೆ? ವಿದ್ಯಾ, ಪ್ರಮುಖವಾಗಿ ವೈಎಸ್ವಿ ದತ್ತ ಅವರು ಜೆಡಿಎಸ್ ನ ಒಂದು ಹೆಜ್ಜೆ ಹೊರಗೆ ಇಟ್ಟು ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗಲಿಕ್ಕೆ ಮುಹೂರ್ತವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ಆಗಿದ್ದು, ಡಿ ಕೆ ಶಿ ಅವರು ಕೂಡ ಸಹಮತವನ್ನು ಸೂಚಿಸಿದ್ದಾರೆ. ಅವರಿಗೆ ಕಡೂರು ಟಿಕೆಟ್ ಕೊಡೋದು, ಕಡೂರಿನಿಂದ ಗೆಲ್ಲಿಸಿಕೊಂಡು ಬರೋದಕ್ಕೆ ಪ್ಯಾನ್ ಅನ್ನ ಮಾಡ್ಕೊಳ್ಳಲಾಗಿದೆ. ಆದ್ರೆ ಇಲ್ಲಿ ಜೆಡಿಎಸ್ ತೊರೆದಂತ ವೈಎಸ್ವಿ ದತ್ತ ಅವರನ್ನ ಎದುರಿಸಲಿಕ್ಕೆ ಜೆಡಿಎಸ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಹೀಗಾಗಿ ಹಿಂದೆ ಅವರು ಒಂದು ಮಾತನ್ನು ಹೇಳಿದ್ರು, ಜೆಡಿಎಸ್ ತೊರಲಿಕ್ಕೆ ನನಗೆ ಒಲ್ಲದ ಮನಸ್ಸನ್ನು ತೊರಿತಾ ಇದ್ದೇನೆ, ಯಾಕಂದ್ರೆ ಜೆಡಿಎಸ್ ದೇವೇಗೌಡರನ್ನ ಒಂದು ಮಾನಸ ತಂದೆ ಅಂತ ಹೇಳಿ ನಾನು ಪರಿಗಣಿಸ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಒಂದು ಅರ್ಥದಲ್ಲಿ ದೇವೇಗೌಡ ಕಟ್ಟು ಕಟಕ್ಷ ಕೂಡ ನನಗೆ ಇರ್ಲಿ ಅಂತ ಹೇಳಿ ಒಂದು ವಯಸ್ವಿ ದತ್ತವರು ಭಾವಿಸ್ಕೊಂಡಂತೆ ಕಾಣ್ತಾ ಇದೆ. ಆದ್ರೆ ಇವತ್ತು ಜೆಡಿಎಸ್ ಟ್ವೀಟ್ ಮಾಡಿ ಸಾಕಷ್ಟು ವಾಗ್ಬಾಣವನ್ನು ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿ ಬಹುಮುಖ್ಯವಾಗಿ ಯಾವ ಕಾರಣಕ್ಕೆ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಲಾಭದಾರಿಗೋಸ್ಕರವಾಗಿ ಅಥವಾ ರಾಜಮಾರ್ಗ ಗೋಸ್ಕರವಾಗಿ ಈ ರೀತಿ ಜೆಡಿಎಸ್ ಅನ್ನು ತೊರೆದು ಹೋಗ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಒಂದು ಉದ್ದೇಶ ಸ್ಪಷ್ಟ, ಯಾಕಂದ್ರೆ ಲಾಭ ಆಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಹೀಗಾಗಿ ದೇವೇಗೌಡರ ಬಗ್ಗೆ ಪ್ರೀತಿ ಇದೆಯಲ್ಲ ಅಂತ ಗೊತ್ತಿಲ್ಲ. ಆದ್ರೆ ದೇವೇಗೌಡರು ಮಾತ್ರ ವೈಎಸ್ವಿ ದತ್ತ ಅವರನ್ನ ಮಾನಸ ಪುತ್ರ ಅಂತ ಹೇಳಿ ಪರಿಗಣಿಸ್ಕೊಂಡಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಸರಿಯಾದ ಪಾಠವನ್ನ ಕಲಿಸಬೇಕು ಅಂತೇಳಿ ಒಂದು ಸಂದೇಶವನ್ನ ಕಡೂರು ಜನತೆಗೆ ಕೊಟ್ಟಿದೆ. ಈ ಮೂಲಕವಾಗಿ ವೈಎಸ್ವಿ ದತ್ತ ಸೇರಿದಂತೆ ಯಾರ್ಯಾರು ಪಕ್ಷ ತೊರೆದು ಹೋಗ್ತಾರೆ ಅವರೆಲ್ಲರನ್ನು ಕೂಡ ಸೋಲಿಸ್ಬೇಕು ತಮ್ಮ ಅಭ್ಯರ್ಥಿಗಳು, ಯಾಕಂದ್ರೆ ಜೆಡಿಎಸ್ ದತ್ತಗಿಂತ ಜೆಡಿಎಸ್ ಮೇಲೆ ಹೆಚ್ಚು ಪ್ರೀತಿ ಜನಗಳಿಗಿರುತ್ತೆ. ಹೀಗಾಗಿ ಆ ಮತಗಳನ್ನ ಕ್ರೋಢೀಕರಣ ಮಾಡೋದ್ರ ಮೂಲಕವಾಗಿ ಈ ರೀತಿಯಾಗಿ ಯಾರೆಲ್ಲ ಪಕ್ಷವನ್ನು ತೋರಿತಾರೆ ಅವರ ವಿರುದ್ಧವಾಗಿ ಒಂದಿಷ್ಟು ಸೀಡನ್ನು ತಿಳಿಸಿಕೊಳ್ಬೇಕು. ಈ ಪ್ಲಾನ್ ಅನ್ನ ಜೆಡಿಎಸ್ ಮಾಡ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ರೂಪೇಶ್. ಡೀಟೇಲ್ಸ್, ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.